ಈ ಅಪ್ಪನಿಗೆ ಹತ್ತು ನಿಮಿಷಕ್ಕೆ ಒಂದು ಲಕ್ಷ ಕೊಡ್ಬೇಕಂತೆ ಹತ್ತು ನಿಮಿಷಕ್ಕೆ ಒಂದು ಲಕ್ಷ ಅಂತಂದರೆ ಒಂದು ಗಂಟೆಗೆ ಎಷ್ಟಾಯಿತು ಆರು ಲಕ್ಷ ಒಂದು ಗಂಟೆಗೆ ಆರು ಲಕ್ಷ ಅಂತಂದರೆ ಇಪ್ಪತ್ತ್ನಾಲ್ಕು ಗಂಟೆಗೆ ಒಂದು ಕೋಟಿಯ ನಲ್ವತ್ನಾಲ್ಕು ಲಕ್ಷ ಅಂದರೆ ಹತ್ತು ದಿವಸಕ್ಕೆ ಎಷ್ಟಾಯಿತು ಮೂವತ್ತು ದಿಸಕ್ಕೆ ಎಷ್ಟಾಯಿತು ಒಂದು ವರ್ಷಕ್ಕೆ ಅಬ್ಬಬ್ಬಬ್ಬಬ್ಬಾ ಅಂತ ಬಾಯ ಮೇಲೆ ಬೆರಳಿಡಬೇಡಿ ನೀವೆಲ್ಲರೂ ತಮ್ಮೇಲ್ ನೋಡಿದ್ದಾನೆ ಈ ವಿಡಿಯೋಗೆ ಒಳಗಡೆ ಬಂದ್ರಿ ಇವ್ರು ಯಾರು ಇವ್ರು ಯಾಕೆ ಈ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ಫುಲ್ ಡೀಟೇಲ್ಸು ನಿಮ್ಗೆ ವಿವರಣೆ ಕೊಡ್ತೀನಿ ಇವರು ಬೇರೆ ಯಾರೂ ಅಲ್ಲ ಇಂಡಿಯನ್ ಸಿನಿಮಾದ ಬೆಸ್ಟ್ ಆ್ಯಂಡ್ ಫೇಮಸ್ ಡೈರೆಕ್ಟರ್ ಅನುರಾಗ್ ಕಶ್ಯಪ್ ಇವರು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಉತ್ತರ ಪ್ರದೇಶದ ಗೋರಖ್ ಪ್ರದೇಶದಲ್ಲಿ ಹುಟ್ಟುತ್ತಾರೆ ಇವರು ತಮ್ಮ ಪ್ರೊಫೆಷನ್ ಅಂತಂದರೆ ಈ ಸಿನಿಮಾ ರಂಗಕ್ಕೆ ಎಂಟ್ರಿ ಆದಾಗ ಟೆಲಿವಿಷನ್ಗಳಲ್ಲಿ ಟೆಲಿವಿಷನ್ಗಳಲ್ಲಿ ರೈಟ್ರಾಗಿ ಕೆಲಸ ಮಾಡ್ತಾರೆ ಹೀಗೆ ಕೆಲಸ ಮಾಡ್ತಿರೋರಿಗೆ ಒಂದು ಬ್ರೇಕ್ ಕೊಡುತ್ತೆ ಯಾವ ಸಿನಿಮಾ ಗೊತ್ತಾ ರಾಮ್ ಗೋಪಾಲ್ ವರ್ಮಾ ಅವರ ಸತ್ಯ ಸಿನಿಮಾದಲ್ಲಿ ಇವರು ಕೋ ರೈಟ್ರಾಗಿ ಕೆಲಸ ಮಾಡ್ತಾರೆ ಆ ಸಿನಿಮಾನು ತುಂಬ ಸಕ್ಸಸ್ ಆಗುತ್ತೆ ಇವ್ರಿಗೂ ಒಂದು ಹೆಸರು ಕೊಡುತ್ತೆ ಆಮೇಲೆ ಇವರು ಒಂದು ಡೆಬ್ಯೂ ಸಿನ್ಮಾ ಪಾಂಚ್ ಅನ್ನೋ ಒಂದು ಡೆಬ್ಯೂ ಸಿನಿಮಾನ ಮಾಡ್ತಾರೆ ಹೀಗೆ ಇವರ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗುತ್ತೆ ಇವರು ಅನುರಾಗ್ ಕಶ್ಯಪ್ನ ತುಂಬ ಸಿನಿಮಾಗಳು ನೀವು ನೋಡಿರ್ಬೋದು ಅಂದರೆ ಸಿನಿಮಾ ರಂಗದಲ್ಲಿರೋರು ಅನುರಾಗ್ ಕಶ್ಯಪ್ನ ಒಂದು ರೋಲ್ ಮಾಡಲಾಗಿ ಕೂಡ ಇಟ್ಕೊಂಡಿರ್ತಾರೆ ಅವರು ಅಂಥ ಸಿನಿಮಾಗಳ ಪಟ್ಟಿಯನ್ನು ನಾನು ನಿಮ್ಗೆ ಹೇಳ್ತೀನಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಓಹ್ ಇವರೇನ ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಅಂತ ನಿಮ್ಗೆ ಆಶ್ಚರ್ಯ ಆದರೂ ಆಗ್ಬೋದು ಅಂದರೆ ಸಿನಿಮಾ ಇರೋರು ಮಾತ್ರ ಅಲ್ಲ ಸಿನಿಮಾ ರಂಗದಲ್ಲಿ ಇಲ್ಲದೇ ಇರೋರು ಕೂಡ ಈ ಸಿನಿಮಾಗಳನ್ನ ನೋಡಿರ್ತೀರಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಇವರು ಮೊದ ಮೊದಲು ಪಾಂಚ್ ಅನ್ನೋ ಸಿನಿಮಾನ ಡೈರೆಕ್ಟ್ ಮಾಡ್ತಾರೆ ಆಮೇಲೆ ಬ್ಲಾಕ್ ಫ್ರೈಡೇ ಅಂತ ಒಂದು ಸಿನಿಮಾನ ಡೈರೆಕ್ಟ್ ಮಾಡ್ತಾರೆ ಅದಾದಮೇಲೆ ನೋ ಸ್ಮೋಕಿಂಗ್ ದೇವ್ಡಿ ದೇವ್ಡಿ ಖಂಡಿತ ಎಲ್ಲರೂ ನೋಡ್ತೀರಿ ಗುಲಾಲ್ ದಟ್ ಗರ್ಲ್ ಇನ್ ಎಲ್ಲೋ ಬುಡ್ಸ್ ಎಂಥ ಒಳ್ಳೆ ಮೂವಿ ಇದಲ್ಲದೆ ಒಂದು ಗ್ಯಾಂಗ್ಸ್ ಆಫ್ ಒಸೆಫೂರ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಸಿನಿಮಾ ಅಂದರೆ ತುಂಬ ಜನ ಇದು ಸಿನಿಮಾ ನಾವು ನೋಡೇ ನೋಡಿರ್ತೀವಿ ದ ಬೆಸ್ಟ್ ಗ್ಯಾಂಗ್ಸ್ ಆಫ್ ಫಾರ್ ದ ಬೆಸ್ಟ್ ಬಂದು ಏನಂತಂದರೆ ಒಂದು ಕ್ರೈಮ್ ಸಿನಿಮಾ ಇದನ್ನು ನೀವು ಖಂಡಿತ ನೋಡಿಲ್ಲ ಅಂತಂದರೆ ಖಂಡಿತ ನೋಡಿಬಿಡಿ ಆಮೇಲೆ ಲಂಚ್ ಬಾಕ್ಸ್ ಆಗ್ಬೋದು ಬಾಂಬೆ ಆಗ್ಬೋದು ಅಗ್ಲಿ ಆಗ್ಬೋದು ರಾಮನ್ ರಾಘವ ಆಗ್ಬೋದು ಈ ಥರದ ಅನೇಕ ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿರೋ ಇವರು ಪ್ರೊಡ್ಯೂಸರ್ ಕೂಡ ಸಹ ಇವರು ಯಾಕೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾವ ಹೇಳಿಕೆ ಅದೇ ಹತ್ತು ನಿಮಿಷಕ್ಕೆ ಒಂದು ಲಕ್ಷ ಕೊಡಬೇಕು ಅಂತ ಯಾಕೆ ಹೇಳಿದ್ದಾರೆ ಅಂತಂದರೆ ಇವ್ರನ್ನ ತುಂಬ ಜನ ಕಾಲ್ ಮಾಡಿ ನಿಮ್ಮನ್ನ ಭೇಟಿ ಆಗಬೇಕು ನಿಮ್ಮ ಜೊತೆ ಮಾತಾಡಬೇಕು ಮತ್ತು ಒಂದಷ್ಟು ಜನ ಇವ್ರನ್ನ ಇವ್ರ ಆಫೀಸಲ್ಲಾಗಲಿ ಇವ್ರ ಮನೆ ಹತ್ರ ಬಂದು ನಿಮ್ಮನ್ನ ಭೇಟಿ ಆಗಬೇಕು ಅಂತ ಇವರಿಗೆ ತುಂಬ ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದಾರೆ ಅದಕ್ಕೆ ಇವ್ರು ಏನು ಮಾಡಿದ್ದಾರೆ ಅಂತಂದರೆ ನನ್ನ ಭೇಟಿ ಆಗಬೇಕಾ ಅಂದರೆ ಹೊಸಬ್ರು ಅಂದರೆ ಸಿನಿಮಾ ರಂಗಕ್ಕೆ ಬಂದ್ರೆ ಬರೋವಂಥ ಹೊಸಬ್ರ ಹೊಸ ಡೈರೆಕ್ಟರ್ಗಳಾಗ್ಬೋದು ಅಥವಾ ಹೊಸ ನಟರುಗಳಾಗ್ಬೋದು ಇವ್ರನ್ನ ಮೀಟ್ ಮಾಡಲಿಕ್ಕೆ ಅಂದರೆ ಇವ್ರನ್ನ ಮೀಟ್ ಮಾಡಿ ಇವರ ಹತ್ರ ಒಂದಷ್ಟು ಸಲಹೆಗಳನ್ನ ಕೇಳೋದಕ್ಕೆ ಕಾತರಿತಾ ಇರ್ತಾರೆ ಅದಕ್ಕೆ ಇವರು ಏನು ಮಾಡಿದ್ದಾರೆ ಅಂತಂದರೆ ನನ್ನ ಭೇಟಿ ಆಗ್ಬೋದು ಹತ್ತರಿಂದ ಹದಿನೈದು ನಿಮಿಷಕ್ಕೆ ನಾನು ನಿಮ್ಗೆ ಒಂದು ಲಕ್ಷ ಚಾರ್ಜ್ ಮಾಡ್ತೀನಿ ಮೂವತ್ತು ನಿಮಿಷ ಅಂದರೆ ಎರಡು ಲಕ್ಷ ಕೊಡಬೇಕು ಒಂದು ಗಂಟೆಯಿಂದ ಎರಡು ಗಂಟೆ ತನಕ ಅಂತ ನೀವು ಐದು ಲಕ್ಷ ಕೊಡಬೇಕು ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ ಇದನ್ನು ತುಂಬ ಜನ ಅಂದ್ಕೊಂಡಿದ್ದಾರೆ ಅಂತಂದರೆ ಈ ಥರ ಇವರು ದುಡ್ಡು ಮಾಡೋದಕ್ಕೆ ಇಳಿದ್ಬಿಟ್ರೆ ಅನುರಾಕಿಪ್ ಯಾವುದು ಬೇರೆ ಕೆಲಸ ಇಲ್ವಾ ಅಂತ ತುಂಬ ಜನ ಆಶ್ಚರ್ಯ ಪಡ್ಬೋದು ಆದರೆ ಇವರು ದುಡ್ಡು ಮಾಡೋ ಉದ್ದೇಶ ಅಲ್ಲ ಇವರು ಎಷ್ಟೋ ಜನಕ್ಕೆ ಅಂದರೆ ಹೊಸ ಪ್ರತಿಭೆಗಳ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಸಿನಿಮಾ ರಂಗದಲ್ಲಿ ಅಂದರೆ ಬಾಲಿವುಡ್ಡಲ್ಲಿ ಅವ್ರನ್ನ ಫೇಮಸ್ ನಟರನ್ನಾಗಿ ಮಾಡಿದ್ದಾರೆ ತುಂಬ ಜನ ಏನಂತಂದರೆ ಕಮರ್ಷಿಯಲ್ಲೇ ಉಳಿದ್ಬಿಟ್ಟಿದ್ದಾರೆ ಇವರು ಆರ್ಟ್ ಸಿನಿಮಾ ಕಡೆ ಬರ್ತಾ ಇಲ್ಲ ಅನ್ನೋ ಒಂದು ಬೇಸರನೂ ವ್ಯಕ್ತಪಡಿಸಿದ್ದಾರೆ ಅಂದರೆ ಇವರು ಇಂಟ್ರೊಡ್ಯೂಸ್ ಮಾಡಿದ ನಟರು ಹಾಗೇ ಇವಾಗ ಯಾರು ಹೊಸಬ್ರು ಬರ್ತೀರಿ ಅವರಿಗೆ ನಾನು ಸಲಹೆ ಕೊಡ್ತೀನಿ ಆದರೆ ನನಗೆ ಈ ಥರದ್ದು ಪೇಮೆಂಟ್ ಇರುತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಇದರಿಂದ ಏನು ಇವರ ಉದ್ದೇಶ ಅಂತಂದರೆ ಇವ್ರನ್ನ ಭೇಟಿ ಆಗ್ತೀನಿ ಅಂತ ಕಾಲ್ ಮಾಡಿ ಹಿಂಸೆ ಕೊಡೋರಾಗ್ಬೋದು ಇವ್ರ ಮನೆ ಮುಂದೆ ಬಂದು ಕಾಯ್ತಾ ನಿಂತಿರೋರಾಗ್ಬೋದು ಅವರ ಸಂಖ್ಯೆ ಕಡಿಮೆ ಆಗ್ಬೋದು ಮತ್ತು ಯಾರಿಗೆ ನನ್ನ ಅವಶ್ಯಕತೆ ಇದೆ ಇದೆಯೋ ಅವರು ಮಾತ್ರ ನನ್ನ ಭೇಟಿ ಆಗೋ ಅವಕಾಶಗಳು ಸಿಗಬಹುದು ಅನ್ನೋ ಉದ್ದೇಶದಲ್ಲೂ ಮಾಡಿರ್ಬೋದು ನೋಡಿ ಅನುರಾಗ್ ಕಶ್ಯಪ್ನ ಆಗೋ ಆಸೆ ನಿಮಗಿದ್ದರೆ ನಿಮ್ಮ ಹತ್ರ ದುಡ್ಡಿದ್ದರೆ ನೀವು ಸಿನಿಮಾ ರಂಗದಲ್ಲಿ ಬೆಳೀಬೇಕು ಅಂತ ಆಸಕ್ತಿ ಇದ್ದು ಅನುರಾಗ್ ಕಶ್ಯಪ್ನ ಮೀಟ್ ಮಾಡಬೇಕು ಅಂತಿದ್ದರೆ ಒಂದು ಒಂದು ಲಕ್ಷದಿಂದ ಐದು ಲಕ್ಷ ಇಟ್ಕೊಳ್ಳಿ ಗೊತ್ತಲ್ವಾ ಹತ್ತು ನಿಮಿಷಕ್ಕೆ ಒಂದು ಲಕ್ಷ ಅರ್ಧ ಗಂಟೆಗೆ ಎರಡು ಲಕ್ಷ ಒನ್ ಅವರಿಂದ ಟೂ ಅವರ್ಸ್ಗೆ ಐದು ಲಕ್ಷ ಇದ್ದೀನಿ ಅಂತ ಅಂದ್ಕೋಬೇಡಿ ಸ್ವಲ್ಪ ಯಾಕೋ ಈ ಆಫೀಸ್ ರೂಮಲ್ಲಿ ಸ್ವಲ್ಪ ಡಸ್ಟ್ ಆಗಿದೆ ನಂಗೆ ಡಸ್ಟ್ ಒಂಚೂರು ಆದರೆ ಕೆಂಪು ಬರುತ್ತೆ ಓಕೆ ಗೊತ್ತಾಯ್ತಲ್ವಾ ಈ ವಿಡಿಯೋ ಬಗ್ಗೆ ನಿಮ್ಗೆ ಅನಿಸಿಕೆ ಏನೇ ಇದ್ರು ಕಮೆಂಟ್ ಹಾಕಿ ಒಂದು ಲೈಕ್ ಕೊಡಿ ಹಾಗೆ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡಿದರೆ ವಿಡಿಯೋಸ್ನ ನೋಡ್ತಾ ಇದ್ದೀರಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗಿನ್ನ ಮುಂದಕ್ಕೆ ಇನ್ನೂ ವಿಡಿಯೋ ಮಾಡೋವಂಥ ಆಸಕ್ತಿ ಬರುತ್ತೆ ಥ್ಯಾಂಕ್ ಯು